ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಮ್ಯುನಿಟಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನೋಡುವ. ಇದು ನಿಮಗೆ RRB, GPSTR, ST, TET ಎಲ್ಲ ಪರೀಕ್ಷೆಗಳಿಗೆ ಇದು ಬರುವಂಥದ್ದು. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ಇದನ್ನು ಕೊನೆಯ ತನಕ ನೋಡಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು, ನಾನು ಪ್ರಶ್ನೆಗಳು ಮತ್ತು ಅದಕ್ಕೆ ಬೇಕಾದ ಕ್ಲೂವನ್ನು ಒಂದನ್ನು ಕೊಟ್ಟಿದ್ದೇನೆ. ಒಂದು ಪ್ರಶ್ನೆಯದ್ದು, ಆದರೂ ತುಂಬ ತಪ್ಪಾದ ಉತ್ತರಗಳು ಬಂದಿದೆ. ಹೂ ಬಿಡುವ ಸಸ್ಯದ ಮೂಲ ಕೋಶಗಳಲ್ಲಿ ಇರುವಂತಹ ವರ್ಣತಂತುಗಳ ಸಂಖ್ಯೆ 22 ಅಂತ ಕೊಟ್ಟಿದೆ. ಅದರ ಭ್ರೂಣ ಮತ್ತು ಎಂಡೋಸ್ಪರ್ಮಿನಲ್ಲಿ ಇರುವಂತಹ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ನನ್ನ ಪ್ರಶ್ನೆಯಾಗಿತ್ತು. ಒಂದು ಹೂ ಬಿಡುವ ಸಸ್ಯ ಅಥವಾ ಒಂದು ಫ್ಲವರಿಂಗ್ ಪ್ಲಾಂಟಿನ ಎಂಬ್ರಿಯೋ ಅಂದರೆ ಏನು, ಅದರ ಭ್ರೂಣವನ್ನು ಹೇಳೋದು ಅಂದರೆ ಬೀಜದ ಒಳಗಡೆಗೆ, ಬೀಜದಳಗಳ ಮಧ್ಯದಲ್ಲಿ ಒಂದು ಪುಟಾಣಿ ಇರ್ತದಲ್ಲ, ಒಂದು ರಚನೆ, ನೀವು ನೆಲಕ್ಕೆ ಹಾಕಿದಾಗ ಅದು ಮುಂದೆ ಸಸ್ಯಗಳಾಗಿ ಬೆಳೆಯುವಂಥದ್ದು. ಓಕೆ, ಹಾಗಾಗಿ ಸಸ್ಯಗಳಲ್ಲಿ ಎಷ್ಟು ವರ್ಣತಂತುಗಳ ಸಂಖ್ಯೆ ಇರ್ತದೆ ಅಷ್ಟೇ ವರ್ಣತಂತು ಆ ಭ್ರೂಣದಲ್ಲಿ ಇರಲೇಬೇಕು, ಅದು ಮುಂದೆ ಅದೇ ಸಸ್ಯವಾಗಿ ಬೆಳೀತದೆ. ಹಾಗಾಗಿ ಅಲ್ವಾ, ಹಾಗಾಗಿ ಭ್ರೂಣದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ 22. ಓಕೆ, ಕ್ಲಿಯರ್ ಆಯಿತಾ? ಇನ್ನೊಂದು ಅದರ ಒಟ್ಟಿಗೆ ಕೇಳಿದ್ದೆ ನನ್ನ ಎಂಡೋಸ್ಪರ್ಮಿನಲ್ಲಿ ಎಷ್ಟಿರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಇದು ಹೂ ಬಿಡುವ ಸಸ್ಯ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದೆ. ಹೂ ಬಿಡುವ ಸಸ್ಯದಲ್ಲಿ ಎಂಬ್ರಿಯೋ ಇರುವುದು ಯಾವುದರಲ್ಲಿ? ಏಕದಳ ಸಸ್ಯದ ಬೀಜದಲ್ಲಿ. ಓಕೆ, ಏಕದಳ ಸಸ್ಯದ ಬೀಜದಲ್ಲಿರುವ ಭ್ರೂಣದ ಹೊರಗಡೆಗೆ ಒಂದು ಆವರಣ ಇದೆ. ಈ ಆವರಣವನ್ನೇ ಏನು ಅಂತ ಕರೆಯುವುದು? ಬೀಜ ಕವಚ ಅಥವಾ ಎಂಡೋಸ್ಪರ್ಮ್ ಅಂತ ಕರೆಯುವುದು. ಇಟ್ ಸರೌಂಡ್ಸ್ ದ ಎಂಬ್ರಿಯೋ ಆ್ಯಂಡ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸಮ್ಟೈಮ್ಸ್ ಇಟ್ ಮೇ ಕಂಟೈನ್ ಪ್ರೋಟೀನ್ ಆ್ಯಂಡ್ ಆಯಿಲ್ ಆಲ್ಸೋ. ಓಕೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ, ಎಂಡೋಸ್ಪರ್ಮ್ ಅಂದರೆ ಇಲ್ಲಿ ಹೂ ಬಿಡುವ ಸಸ್ಯದ ಎಂಡೋಸ್ಪರ್ಮ್ ಹೇಳಿದಾಗ ಅದರಲ್ಲಿ ಟ್ರಿಪ್ಲಾಯ್ಡ್ ಸಂಖ್ಯೆಯ ವರ್ಣತಂತುಗಳು ಇರ್ತದೆ. ಈಗ 11 ವರ್ಣತಂತು ಇರುವಂತಹ ಒಂದು ಸಸ್ಯ ಅಂತ ಹೇಳಿದರೆ ಅದರ ಹ್ಯಾಪ್ಲಾಯ್ಡ್ ಸಂಖ್ಯೆ ಅಲ್ಲಿ 11. ಓಕೆ, 22 ಸಂಖ್ಯೆಯದ್ದು, 11 ಅದರ ಹ್ಯಾಪ್ಲಾಯ್ಡ್ ಸಂಖ್ಯೆ. ಅದರ ಡಿಪ್ಲಾಯ್ಡ್ ಸಂಖ್ಯೆ 22, ಅದು ಆ ಸಸ್ಯದಲ್ಲಿ ಯಾವಾಗಲೂ ಇರಬೇಕಾದದ್ದು. ಓಕೆ, ಅದರ ಭ್ರೂಣದಲ್ಲಿ ಅಂತ ಕೇಳದೆ ಅದರ ಒಂದು ಲಿಂಗಾಣುವಿನಲ್ಲಿ ಅಥವಾ ಅದರ ಪರಾಗರೇಣುವಿನಲ್ಲಿ ಅಂತ ಕೇಳಿದರೆ ಅಲ್ಲಿ ನಿಮ್ಮ ಆನ್ಸರ್ 11 ಆಗ್ತಿತ್ತು. ಇಲ್ಲಿ ಕೇಳಿದ್ದು ಎಂಡೋಸ್ಪರ್ಮಿನಲ್ಲಿ ಯಾವಾಗಲೂ ಟ್ರಿಪ್ಲಾಯ್ಡ್ ಸಂಖ್ಯೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ 11 × 33 ಆಯಿತು. ಹಾಗಾದರೆ ನಿಮ್ಮ ಆನ್ಸರ್ ಇಲ್ಲಿ ಏನಾಗಬೇಕಿತ್ತು? 22 × 33 ಅಂತ ಆಗಬೇಕಿತ್ತು. ಇನ್ ಕೇಸ್ ಅಲ್ಲಿ ಒಂದು ಸಸ್ಯದಲ್ಲಿ ಅಂತ ಮಾತ್ರ ಕೊಟ್ಟು ಅಲ್ಲಿ ಎಂಡೋಸ್ಪರ್ಮಿನ ಅಲ್ಲಿ ಎಷ್ಟು ಅಂತ ಕೇಳಿದರೆ ಆಗ ಅದು ಜಿಮ್ನೋಸ್ಪರ್ಮ್ ಆಗಿರ್ಬೋದು, ಆ್ಯಂಜಿಯೋಸ್ಪರ್ಮ್ ಆಗಿರ್ಬೋದು. ಓಕೆ, ಆಗ ಜಿಮ್ನೋಸ್ಪರ್ಮ್ ಅಂತ ಕೊಟ್ಟಿದ್ದರೆ ಅಲ್ಲಿ 11 ಅಂತ ಲೆಕ್ಕ, ನಿಮ್ಮದು ಹ್ಯಾಪ್ಲಾಯ್ಡ್ ಸಂಖ್ಯೆ 11 ಇರಬೇಕು. ಓಕೆ, ಹಾಗಾಗಿ ಇಲ್ಲಿ ಸರಿಯಾಗಿ ಪ್ರಶ್ನೆಯನ್ನು ನೋಡಿಕೊಳ್ಳಿ ಅಂತ ಹೇಳಿದ್ದು. ಹೂ ಬಿಡುವ ಸಸ್ಯ ಮತ್ತು ಜಿಮ್ನೋಸ್ಪರ್ಮ್ಗಳಲ್ಲಿ ವ್ಯತ್ಯಾಸ ಇದೆ. ಜಿಮ್ನೋಸ್ಪರ್ಮ್ನಲ್ಲಿ ಹೂ ಬಿಡುವುದೇ ಇಲ್ಲ ಅಲ್ವಾ, ಅದರಲ್ಲಿ 22 ಸಂಖ್ಯೆಯ ವರ್ಣತಂತು ಉಳಿದರೆ ಅದರ ಹ್ಯಾಪ್ಲಾಯ್ಡ್ 11 ಆಯಿತು, ಅದು ಹಾಗೆ ಹೋಗ್ತದೆ. ಓಕೆ, 11 ಹೋಗ್ತದೆ. ಇಲ್ಲಿ ಹಾಗಲ್ಲ, ಇದು ಟ್ರಿಪ್ಲಾಯ್ಡ್, ಹಾಗಾಗಿ 33 ಆನ್ಸರ್ ಆಗಬೇಕು. 22 × 33 ಆನ್ಸರ್. ಓಕೆ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ, ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡೇ ಇದನ್ನು ಆನ್ಸರ್ ಮಾಡ್ತಾ ಇದ್ದೀರಿ ನಾನು ಕೊಟ್ಟ ಪ್ರಶ್ನೆಗಳನ್ನು. ಖಂಡಿತವಾಗಿ ಹಾಗೆ ಮಾಡಬೇಡಿ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ, ಆಪ್ಷನನ್ನು ಸರಿಯಾಗಿ ಓದ್ಕೊಳ್ಳಿ. ಓಕೆ, ಇದು ನಿಮಗೆ IAS, KAS, ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಈ ಥರದಲ್ಲಿ ಕೂಡ ನಿಮಗೆ ಕೇಳಬಹುದಾದಂತಹ ಪ್ರಶ್ನೆ. ಅಂದರೆ ಇದು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆಗಳಲ್ಲಿ ಕೆಲವು ಇದು. ಇದಂದರೆ ನಮ್ಮ ನಿತ್ಯ ಜೀವನದಲ್ಲಿ ಕಾಣುವಂಥದ್ದು ಇದಲ್ವ, ಎಂಡೋಸ್ಪರ್ಮ್, ಎಂಬ್ರಿಯೋ, ಇದೆಲ್ಲ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನಿಮಗೆ ಇದು ವಿಷಯ ಗೊತ್ತಿರಬೇಕು. ಅದು ಯಾಕೆ ಇರುವುದು ಅಲ್ಲಿ, ಆ ಒಳಗಿನ ಭ್ರೂಣ ಇದೆಯಲ್ಲ, ಅದಕ್ಕೆ ಬೇಕಾದಂಥ ಆಹಾರ ಅದು ಅಲ್ಲಿ ಸಿಗುವುದು. ಓಕೆ, ಹಾಗಾಗಿ ನೆಕ್ಸ್ಟ್ ಪ್ರಶ್ನೆ ಕೊಟ್ಟದ್ದು, ಕಾಯದ ಸರಾಸರಿ ಸ್ಥಾನದಿಂದ ಗರಿಷ್ಠ ಸ್ಥಾನಾಂತರವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಫ್ರಮ್ ಇಟ್ಸ್ ಮೇನ್ ಪೊಸಿಷನ್ ಈಸ್ ನೋನ್ ಆ್ಯಸ್ ಅಂತ ಪ್ರಶ್ನೆ. ಒಂದನೆಯದು ಆಸಿಲೇಷನ್ ಅಂದರೆ ಆಂದೋಲನ, ಎರಡನೆಯದು ಟೈಮ್ ಪೀರಿಯಡ್ ಸಮಯದ ಅವಧಿ, ಅದು ಅಲ್ಲ ಅಂತ ತುಂಬ ಕ್ಲಿಯರ್ ಆಗ್ತದೆ ನಿಮಗೆ. ಮೂರನೆಯದು ಆ್ಯಂಪ್ಲಿಟ್ಯೂಡ್ ವೈಶಾಲ್ಯ ಅಥವಾ ವ್ಯಾಪ್ತಿ ಅಂತ ಕರೀತೇವೆ. ಓಕೆ, ಇನ್ನೊಂದು ಫ್ರೀಕ್ವೆನ್ಸಿ ಆವರ್ತನ ಅಂತ ಕೊಟ್ಟದ್ದು. ತುಂಬ ಜನ ಇದನ್ನು ಕೂಡ ತಪ್ಪು ಮಾಡಿದ್ದೀರಿ. ಅಂದರೆ ಇಲ್ಲಿ ಆಂದೋಲನ ಅಥವಾ ಆಸಿಲೇಷನ್ ಅಂದರೆ ಏನು, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ, ಮೂಮೆಂಟ್ ಬ್ಯಾಕ್ ಆ್ಯಂಡ್ ಫೋರ್ತ್ ಇನ್ ಎ ರೆಗ್ಯುಲರ್ ರಿದಮ್, ಒಂದು ನಿಯಮಿತ ಲಯದಲ್ಲಿ ಮುಂದೆ ಹಿಂದೆ ಮುಂದೆ ಹಿಂದೆ ಚಲನೆ ಇದ್ದರೆ
ಅಥವಾ ಮೇಲೆ ಕೆಳಗೂ ಇರ್ಬೋದು, ಒಟ್ಟಿನಲ್ಲಿ ನಿಯಮಿತವಾದಂತಹ ಚಲನೆ ಇದ್ರೆ ಅಂತಹ ಚಲನೆಯನ್ನು ನಾವು ಏನು ಅಂತ ಕರೆಯೋದು, ಆಂದೋಲನ ಅಥವಾ ಆಸಿಲೇಷನ್ ಅಂತ ಕರೆಯುವಂಥದ್ದು. ಗಡಿಯಾರದೆಲ್ಲ ಉದಾಹರಣೆ ಕೊಟ್ಟಿದ್ದೇನೆ. ಇನ್ನೊಂದು ಇಲ್ಲಿ ಕೇಳಿದ್ದು ಸಮಯದ ಅವಧಿ. ಸಮಯದ ಅವಧಿ ಅಂದರೆ ಒಂದು ಆಸಿಲೇಷನಿಗೆ ಅದು ತೆಗೆದುಕೊಳ್ಳುವಂತಹ ಸಮಯ, ಅದನ್ನು ನಾವು ಸೆಕೆಂಡಲ್ಲಿ ಹೇಳ್ತೇವೆ ಯಾವಾಗಲೂ. ಇನ್ನೊಂದು ಕೇಳಿದ್ದಿಲ್ಲಿ ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಹೇಳಿದರೆ ಇಲ್ಲಿ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎನ್ ಆಸಿಲೇಟರ್ ಫ್ರಮ್ ಇಟ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳ್ತಾರೆ. ಅಂದರೆ ಆಂದೋಲಕವನ್ನು ಅದರ ಸಮತೋಲ ಸ್ಥಾನದಿಂದ ಅದು ಹೋಗುವಂತಹ ಗರಿಷ್ಠ ಸ್ಥಾನಾಂತರ ಅಂತ ಹೇಳುವಂಥದ್ದು. ಅಂದರೆ ಒಂದು ನಿರ್ದಿಷ್ಟ ಸ್ಥಾನಾಂತರದಲ್ಲಿ, ಒಂದು ಸ್ಥಾನದಲ್ಲಿ ಅದು ಇದ್ದಿರ್ತದೆ, ಅದನ್ನು ಎಳೆದು ನೀವು ಬಿಟ್ಟಿರ್ತೀರಿ ಅಲ್ವಾ, ಅದು ಎಷ್ಟು ಎಳೆತದಿಂದ ಅದು ಮುಂದಕ್ಕೆ ಹೋಗಿರ್ತದೆ, ಇದನ್ನು ನಾವು ಲೆಕ್ಕ ತಗೊಳ್ಬೇಕಾಗ್ತದೆ. ಓಕೆ, ನಾವು ಪ್ರಯೋಗ ಮಾಡೋದಾದರೆ ಓಕೆ, ಆಂದೋಲಕವನ್ನು ಅದರ ಸಮತೋಲ ಸ್ಥಾನದಿಂದ ಗರಿಷ್ಠ ಸ್ಥಾನಾಂತರ ಹೇಳುವಂಥದ್ದು ಯಾವುದು, ಆ್ಯಂಪ್ಲಿಟ್ಯೂಡ್ ಆಗಬೇಕು. ಇದಿಷ್ಟು ವಿಷಯಗಳನ್ನು ಗಮನಕ್ಕೆ ತೆಕ್ಕೊಂಡು ನೀವು ಲೆಕ್ಕಾಚಾರ ಮಾಡಲಿಕ್ಕೆ ಏನಾದರೂ ಕೇಳಿದರೆ, ಅಂದರೆ ಇಲ್ಲಿ ನಿಮ್ಮ ಆನ್ಸರ್ ಯಾವುದಾಯಿತು, ಆ್ಯಂಪ್ಲಿಟ್ಯೂಡ್ ಆಯಿತು. ಇಲ್ಲಿ ನಿಮಗೆ ಸಮಯದ ಅವಧಿ ಕೊಟ್ಟು, ಒಂದು ಆಂದೋಲನಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಅಥವಾ ಆವರ್ತನವನ್ನು ಕೊಟ್ಟು, ಆವರ್ತನ ಮತ್ತು ಅವಧಿಯ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದರೆ, ಅಲ್ಲಿ ಎಫ್ ಈಕ್ವಲ್ಸ್ ಟು 1/T. ಟಿ ಅಂದರೆ ಇಲ್ಲಿ ಸಮಯ ತೆಕ್ಕೊಂಡದ್ದು, ಒಂದು ಎಫ್ ಅಂದರೆ ಆವರ್ತನ ಅವಧಿ. ಇದು ಕೂಡ ಯಾವಾಗಲೂ ಪರೀಕ್ಷೆಗೆ ಕೇಳುವಂಥದ್ದು, ಏನಾದರೂ ಲೆಕ್ಕಾಚಾರ ಕೇಳ್ಬೋದು ಅಥವಾ ಈ ಸೂತ್ರವನ್ನು ಕೇಳ್ಬೋದು. ಹಾಗೆ ಎಫ್ ಸಮ 1/T ಅಂತ ನೆನಪಿಟ್ಕೊಳ್ಳಿ, ಆವರ್ತನಕ್ಕೆ ಸಂಬಂಧಿಸಿದ್ದು, ಆವರ್ತನ ಮತ್ತು ಅವಧಿಗೆ ಸಂಬಂಧಪಟ್ಟಂತಹ ಸೂತ್ರ ಅದು, ಎಫ್ ಈಕ್ವಲ್ಸ್ ಟು 1/T. ಓಕೆ, ಈ ಥರ ಪ್ರಶ್ನೆಗಳನ್ನು ಅನಲೈಸ್ ಮಾಡ್ತಾ ಯಾವುದಕ್ಕೆ ಸಂಬಂಧಪಟ್ಟದ್ದು ಬೇರೆನಾದರೂ ಸೂತ್ರವೋ ಏನನ್ನಾದರೂ ನೆನಪಿಟ್ಕೊಂಡು ನೀವು ಆನ್ಸರ್ ಮಾಡಲಿಕ್ಕೆ ಅಭ್ಯಾಸ ಮಾಡಿ. ಇನ್ನೊಂದು ಕ್ವಶನ್ ಕೊಟ್ಟದ್ದು, ಇದನ್ನು ಕೂಡ ತುಂಬ ತಪ್ಪು ಮಾಡಿದ್ದೀರಿ. ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಡ್ಯಾಶ್ನ ಒಳಪದರ ಕೋಶಗಳಲ್ಲಿ ಕಂಡುಬರ್ತದೆ ಅಂತ ಕೊಟ್ಟದ್ದು. ಚಪ್ಪಟೆ ಅನುಲೇಪಕ ಅಂಗಾಂಶವನ್ನು ಏನು ಅಂತ ಕರೆಯೋದು, ಸಿಂಪಲ್ ಸ್ಕ್ವೇಮಸ್ ಎಪಿಥೀಲಿಯಲ್ ಸೆಲ್ಸ್ ಅಂತ ಕರೆಯೋದು ಅಲ್ವಾ. ಸಿಂಪಲ್ ಸ್ಕ್ವೇಮಸ್ ಎಪಿಥೀಲಿಯಲ್ ಎಲ್ಲೆಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದು. ಸಿಂಪಲ್ ಸ್ಕ್ವೇಮಸ್ ಎಪಿಥೀಲಿಯಲ್ ಸೆಲ್ಸ್ ಆರ್ ಫೌಂಡ್ ಇನ್ ದ ಇನ್ನರ್ ಲೈನಿಂಗ್ ಆಫ್ ಒಳಗೋಡೆಯಲ್ಲಿ ಅಂತ ಕೇಳಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟದ್ದು. ಓಕೆ, ಅನ್ನನಾಳ ಇಸೋಫೇಗಸ್, ಸಣ್ಣ ಕರುಳು ಸ್ಮಾಲ್ ಇಂಟೆಸ್ಟೈನ್ ಕೊಟ್ಟಿದೆ. ಇನ್ನೊಂದು ಲಾಲಾರಸಗ್ರಂಥಿಯ ನಾಳಗಳು. ಇದಕ್ಕೆ ತುಂಬ ಜನ ಆನ್ಸರ್ ಮಾಡಿದ್ದೀರಿ ಖಂಡಿತವಾಗಿ. ಅಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ, ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಇರುವುದು ಅಲ್ಲ. ಡಕ್ಟ್ ಆಫ್ ಸಲೈವರಿ ಗ್ಲ್ಯಾಂಡ್, ಇನ್ನೊಂದು ಮೂತ್ರಪಿಂಡದ ಅಥವಾ ಕಿಡ್ನಿಯಲ್ಲಿ ಕೊಟ್ಟದ್ದು. ಓಕೆ, ಇದರ ಬಗ್ಗೆ ಒಂದು ಸ್ವಲ್ಪ ಕೊಡ್ತೇನೆ ನಾನು. ಒಂದು ಅಂಗಾಂಶ ಅಂದರೆ ಏನು, ಇದು ಬಹುಕೋಶ ಜೀವಿಗಳಲ್ಲಿ ಸಂಘಟನೆಯ ಒಂದು ಮಟ್ಟದಲ್ಲಿ ಬರ್ತದೆ. ಸಂಘಟನೆಯ ಮಟ್ಟಗಳು ಹೇಳಿ ಇದನ್ನು ನಾನು ಸಜೀವಿಗಳು ಪಾಠದಲ್ಲಿ ನಾನು ವಿಷಯವನ್ನು ಕೊಟ್ಟಿದ್ದೇನೆ, ಅದು ಪರಿಸರ ಪಾಠದಲ್ಲಿ ಇದೆ, ಖಂಡಿತವಾಗಿ ಅದನ್ನೆಲ್ಲ ನೋಡ್ಕೊಳ್ಳಿ. ಬಹುಕೋಶ ಜೀವಿಗಳಲ್ಲಿ ಸಂಘಟನೆಯ ಒಂದು ಮಟ್ಟ, ಆರ್ಗನೈಸೇಷನ್ನ ಒಂದು ಮಟ್ಟ ಅದು, ಆಯಿತಾ, ಮಲ್ಟಿಸೆಲ್ಯುಲರ್ ಸೆಲ್ಸ್. ಓಕೆ, ಇಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮಲ್ಲಿ ಮಾತ್ರ ಇದು ಕಂಡುಬರೋದು, ಟಿಶ್ಯೂಸ್ ಎಲ್ಲ. ಇದು ರಚನಾತ್ಮಕ ಕ್ರಿಯಾತ್ಮಕವಾಗಿ ಇದು ಒಂದೇ ರೀತಿಯಾಗಿರ್ತದೆ, ಒಂದೇ ಮೂಲದಿಂದ ಇದು ಹುಟ್ಟಿರ್ತದೆ, ಮತ್ತು ಅವುಗಳು ಮಾಡುವಂತಹ ಆ ಕೋಶಗಳ ಗುಂಪು ಇಡೀ ಯಾವುದೋ ಒಂದು ನಿರ್ದಿಷ್ಟ ಕಾರ್ಯವನ್ನೇ ಮಾಡುವಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಅಂಗಾಂಶಗಳು ಅಂತ ಕರೆಯುವಂಥದ್ದು. ಇಲ್ಲಿ ಅದು ಸ್ಟ್ರಕ್ಚರಲ್ಲಿ ಫಂಕ್ಷನಲ್ಲಿ ಎಲ್ಲವೂ ಕೂಡ ಅದು ಒಂದೇ ವರ್ಕನ್ನು ಮಾಡುವಂಥದ್ದು. ಓಕೆ, ಇದರಲ್ಲಿ ಸ್ವಲ್ಪ ವಿಧಗಳನ್ನು ನೋಡುವ. ಸ್ವಲ್ಪ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಅಥವಾ ಸಿಂಪಲ್ ಸ್ಕ್ವೇಮಸ್ ಎಪಿಥೀಲಿಯಂ ಹೇಳಿದರೆ ಇದು ಬರೇ ತೆಳ್ಳಗಿನ ಒಂದು ಪದರದಲ್ಲಿ ಈ ಕೋಶಗಳು ಇರುವಂಥದ್ದು, ಅಂದರೆ ಕ್ಯಾಪಿಲರಿ ಟ್ಯೂಬ್ಸ್ ನೆನ್ಪಿಟ್ಕೊಳ್ಳಿ. ಅನ್ನನಾಳದ ಒಳಗೋಡೆಯಲ್ಲಿ ಇದಿದೆ, ಅಂದರೆ ಯಾವುದೇ ಶ್ರವಣೆ ಏನು ಇಲ್ಲ ಅಲ್ಲಿ ಅಲ್ವಾ, ಒಂದು ತೆಳ್ಳಗಿನ ಒಂದು ರಚನೆ. ಇನ್ನು ಶ್ವಾಸಕೋಶದ ಒಳಗೋಡೆಗಳಲ್ಲಿ ಅಲ್ಲಿ ಇರ್ತದೆ. ಸೆಲೈವರಿ ಗ್ಲ್ಯಾಂಡಲ್ಲೆಲ್ಲ ಇರುವಂಥದ್ದು ಕ್ಯೂಬಾಯ್ಡ್ ಅಥವಾ ದಪ್ಪ ದಪ್ಪ ಕೋಶಗಳು ಅಥವಾ ಸ್ತರೀಕೃತ, ಈ ಥರದ್ದೆಲ್ಲ ವಿಧಗಳಿದೆ ಅದರಲ್ಲಿ, ಹಾಗಾಗಿ ಅದು ತಪ್ಪು ಆನ್ಸರ್. ಓಕೆ, ಮೂತ್ರಪಿಂಡದ ನಾಳಗಳಲ್ಲಿ ಕೂಡ ಇರುವಂಥದ್ದು ಇದುವೆ, ಯಾವುದು ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಅಥವಾ ಸಿಂಪಲ್ ಸ್ಕ್ವೇಮಸ್ ಎಪಿಥೀಲಿಯಂ ಸೆಲ್ಸ್ ಇರೋದು. ಕ್ಯಾಪಿಲರಿ ವಾಲ್ಸಲ್ಲಿ, ಗ್ಲಾಮರುಲೈಗಳಲ್ಲಿ, ಅನಂತರ ಪೆರಿಕಾರ್ಡಿಯಲ್ ಲೈನಿಂಗ್ ಇದರಲ್ಲೆಲ್ಲ, ಆಲ್ವಿಯೋಲೈ ಇವುಗಳಲ್ಲೆಲ್ಲ ಇರುವಂಥದ್ದು ಇದು. ಇನ್ನೊಂದು ಸರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಹೇಳಿದೆ, ಇದು ಬಾಯಿಯ ಒಳಗೋಡೆಯಲ್ಲಿ ಇರ್ತದೆ, ಬಾಯಿಯ ಒಳಗೋಡೆಯಲ್ಲಿರ್ತದೆ, ಸ್ಕಿನ್ನಲ್ಲಿ ಇರ್ತದೆ ಅಂದರೆ ನಮ್ಮ ಚರ್ಮದಲ್ಲಿ ಇರ್ತದೆ, ವೆಜೈನಾದಲ್ಲೆಲ್ಲ ಇರ್ತದೆ. ಇದು ಸ್ಟ್ರಾಟಿಫೈಡ್ ಸ್ಕ್ವೇಮಸ್ ಎಪಿಥೀಲಿಯಂ ಸೆಲ್ಸ್ ಅಂತ ಕರೆಯುವಂಥದ್ದು. ಇದು ತೆಳ್ಳಗಿನ ಪದರವೇ,
ಒಂದರ ಮೇಲೆ ಒಂದು ಪದರಗಳಿದ್ದ ಹಾಗೆ ಇರುತ್ತೆ. ನಮ್ಮ ಚರ್ಮದಲ್ಲಿ ನಿಮಗೆ ಗೊತ್ತಾಗ್ತದೆ ತುಂಬ ಪದರಗಳಿದೆ, ಸ್ವಲ್ಪ ಏನಾದರೂ ಕಿತ್ತು ಹೋದ್ರೆಲ್ಲ ನಮಗೇನಾಗೋದಿಲ್ಲ, ಅದು ಮತ್ತೆ ಪುನಃ ಅಲ್ಲಿ ಬೆಳೀತದೆ ಕೂಡ. ಇದು ತುಂಬ ಲೇಯರ್ಸ್ ಇದೆ, ತುಂಬ ಲೇಯರ್ಸ್ ಇರುವಂಥದ್ದು ಯಾವುದು, ಸ್ತರೀಕೃತ ಚಪ್ಪಟೆ ಅನುಲೇಪಕ ಅಥವಾ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಇನ್ನೊಂದು ಕಶಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಇದು ಸೀಲಿಯೇಟೆಡ್ ಕಾಲಮ್ನರ್ ಎಪಿಥೀಲಿಯಂ. ಇದು ವೀರ್ಯನಾಳಗಳಲ್ಲಿ, ಶ್ವಾಸನಾಳ, ಶ್ವಾಸ ಮೂತ್ರಪಿಂಡದ ಕೊಳವೆಗಳ ಉಸಿರಾಟದಲ್ಲಿ, ಉಸಿರಾಟದ ಪ್ರದೇಶಗಳಲ್ಲಿ, ಇದು ಅಂಡಾಣುಗಳಲ್ಲಿ ಇದು ಇರುವಂಥದ್ದು. ಈ ಮೂಗಿನ ಒಳಗೋಡೆಯಲ್ಲೆಲ್ಲವೂ ಕೂಡ ಅದೇ ಥರದ ರಚನೆಗಳೇ ಇರುವಂಥದ್ದು, ಹಾಗಾಗಿ ಅದನ್ನು ಕೂಡ ನಾವು ಅದಕ್ಕೆ ತಗೊಳ್ತೇವೆ. ಕಿವಿಯ ಒಳಗೋಡೆಯಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ಸಣ್ಣ ಸಣ್ಣ ರೋಮಗಳಂತಹ ರಚನೆ ಇರ್ತದೆ, ಅದು ಅದೆಲ್ಲವೂ ಕೂಡ ಅದರದ್ದೇ. ಇನ್ನು ಗ್ರಂಥಿ ಅನುಲೇಪಕ ಅಂಗಾಂಶ, ಇದು ನಮ್ಮ ಯಾವುದು ಸಲೈವರಿ ಗ್ಲ್ಯಾಂಡ್ ಎಲ್ಲ ಹೇಳಿದ್ನಲ್ಲ, ಅದರಲ್ಲಿರುವಂಥದ್ದು. ಈ ಸಲೈವರಿ ಗ್ಲ್ಯಾಂಡಿನಲ್ಲೆಲ್ಲ ಇದು ಇರುವಂಥದ್ದು. ಇದು ದಪ್ಪ ದಪ್ಪ ಕೋಶಗಳು ಮತ್ತು ಇವುಗಳ ಶ್ರವಣ ಕಾರ್ಯವನ್ನು ನಡೆಸ್ತವೆ. ಇವು ಶ್ರವಣ ಕಾರ್ಯ ಅಂದರೆ ಯಾವುದೇ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತದೆ. ಹಾಗಾಗಿ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಇರುವಂಥದ್ದು ಯಾವ ರೀತಿಯ ಅನುಲೇಪಕ ಅಂಗಾಂಶ ಅಂತ ಕೇಳಿದರೆ, ನೀವು ಖಂಡಿತವಾಗಿ ಗ್ರಂಥಿ ಅನುಲೇಪಕ ಅಂಗಾಂಶ ಬರೀಬೇಕು, ಗ್ರ್ಯಾಂಡ್ಯುಲರ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ನಿಮ್ಮ ಆನ್ಸರ್ ಆಗಬೇಕು. ಹಾಗಾಗಿ ಇನ್ನು ಹೊಟ್ಟೆ ಸ್ಟಾಮಕಿನ ಒಳಗಡೆಗೆ ಯಾವುದು ಅಂತ ಕೂಡ ಕೇಳ್ಬೋದು. ಅಲ್ಲಿ ಒಂದು ಅಲ್ಲಿ ಶ್ರವಣೆ ಕಾರ್ಯ ನಡೀತದೆ ಅಲ್ಲ, ಪೆಪ್ಸಿನ್ ರೆನಿನ್ ಎಲ್ಲ ಬಿಡುಗಡೆ ಆಗುವಂಥದ್ದು ಅಲ್ಲಿ. ಅದೇ ರೀತಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗ್ತದೆ, ಹಾಗಾಗಿ ಅಲ್ಲಿರುವುದು ಕೂಡ ಗ್ಲ್ಯಾಂಡ್ಯುಲರ್ ಅಥವಾ ಗ್ರಂಥಿ ಅನುಲೇಪಕ ಅಂಗಾಂಶ. ಓಕೆ, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿಕೊಳ್ಳಿ, ಅಂಗಾಂಶಗಳು ಪಾಠದಿಂದ ಪ್ರಶ್ನೆಗಳು ಬರುವ ಚಾನ್ಸಸ್ಸು ತುಂಬ ಹೆಚ್ಚು. ಇನ್ನೊಂದು ಕ್ವಶನ್ ಕೊಟ್ಟದ್ದು, 1 kg - ತೂಕಕ್ಕೆ ಸಮನಾಗಿರುತ್ತದೆ. 1 kg ಈಸ್ ಈಕ್ವಲ್ ಟು, ಆ್ಯಕ್ಚುಲಿ ಏನು ಗೊತ್ತಾ, 1 kg ಅಂತ ನಾವು ಶಬ್ದವನ್ನು ಉಪಯೋಗಿಸಿದರೆ ಅದು ಅದರ ರಾಶಿಯನ್ನು ಹೇಳುವಂಥದ್ದು, ಅದು ತೂಕ ಅಂತ ಅಲ್ಲ. ನಾವು ಆಡುಭಾಷೆಯಲ್ಲಿ ಅದು ನಾವು ತೂಕ ಅಂತ ಕರಿತೇವೆ, ಆದರೆ ಅದು ತೂಕ ಅಲ್ಲ ನಿಜವಾಗಿ, ಅದು ಅದರ ಒಟ್ಟು ರಾಶಿಯನ್ನು ಹೇಳುವಂಥದ್ದು, ಮಾಸ್ ಅನ್ನು ಹೇಳುವಂಥದ್ದು. ನಾವೀಗ ಸೈನ್ಸಿನನ್ನು ಪ್ರಕಾರ ಹೇಳುವಂಥದ್ದು ಇದೆಲ್ಲ. ಫಿಸಿಕ್ಸಿನಲ್ಲಿ ಮಾಸ ಹೇಳಿದರೆ, ನೀವು ಅಲ್ಲಿ 1 kg ಅಂತ ಹೇಳಿದರೆ, 1 kg ವಸ್ತುವನ್ನು ಹೇಳಿದರೆ ಅದರಲ್ಲಿ ರಾಶಿ ಆಯಿತು, ಅದು ಮಾಸ್ ಆಯಿತು, ತೂಕ ಅಲ್ಲ. ತೂಕ ಹೇಳಬೇಕಿದ್ರೆ ಏನಾಗಬೇಕು, ಮಾಸ್ ಇಂಟು ಅಲ್ಲಿ ಗ್ರಾವಿಟೇಷನ್ ಎಷ್ಟಿದೆ. ಅದು ಯಾವುದೇ ಗ್ರಹದಲ್ಲಿ ಆಗಲಿ ಏನೇ ಆಗಲಿ, ನಿಮಗೆ ತೂಕ ಅಂತ ಹೇಳಬೇಕಿದ್ರೆ ಅದು ಅಲ್ಲಿಯ ಆ ಗ್ರಾವಿಟೇಷನ್ ಫೋರ್ಸ್ ಗುಣಿಸು ಇದನ್ನು ತಗೊಳ್ಬೇಕು. ಭೂಮಿಯ ಗುರುತ್ವಾಕರ್ಷಣೆ ಅಥವಾ ಯಾವುದೇ ಗ್ರಹದಲ್ಲಿ ಅದನ್ನು ಹೋಗಿ ತೂಕ ಅಂತ ಹೇಳಿದರೂ ಕೂಡ, ನೀವಲ್ಲಿ ತೂಕ ಅಂತ ಹೇಳಿದ ತಕ್ಷಣ ಆ ಗ್ರಹದ ಗ್ರಾವಿಟೇಷನ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣ ಶಕ್ತಿಯಿಂದ ಅದನ್ನು ಗುಣಿಸಬೇಕು. ಆಗ ನಿಮಗೆ ಬಂದಂಥದ್ದು ಯಾವುದು, ತೂಕ, ನಿಜವಾಗಿ ತೂಕ ಅಥವಾ ವೈಟ್ ಅಂತ ಹೇಳುವಂಥದ್ದು. ಹಾಗಾದರೆ 1 kg ನೀವು ತೂಕ ಅಂತ ಹೇಳಬೇಕಿದ್ರೆ ಏನು ಮಾಡಬೇಕು, 1 kg ಗುಣಿಸು 9.8 ಗುಣಿಸಬೇಕು ಅಲ್ವಾ. ಆಗ ನೀವು ನಿಜವಾಗಿ ಹೇಳುವಂಥದ್ದು ಒಂದು ವಸ್ತುವಿನ ಮೇಲೆ ಬೀಳುವಂಥ ಒಟ್ಟು ಫೋರ್ಸ್ ಮತ್ತು ಅದರ ಒಟ್ಟು ತೂಕವನ್ನು ಹೇಳ್ತೀರಿ ಅಲ್ವಾ. ಅಲ್ಲಿ ಕಿಲೋಗ್ರಾಮ್ ವೆಯ್ಟ್ ಅಂತ ನಿಜವಾಗಿ ಹೇಳಬೇಕಾದದ್ದು, ನಾವು ಅದನ್ನು ಕಾಮನ್ ಆಗಿ ವೆಯ್ಟ್ ಅಥವಾ ತೂಕ ಅಂತ ಹೇಳಿಬಿಡ್ತೇವೆ. ಓಕೆ, ಅಲ್ಲಿ ಕಿಲೋಗ್ರಾಮ್ ವೆಯ್ಟ್ ಅದು. ಹಾಗಾಗಿ ಇಲ್ಲಿ 1 × 9.8 ಹೇಳಿದರೆ ಅಲ್ಲಿ ನಮಗೆ ಸಿಗುವಂಥದ್ದು 9.8 newton, 9.8 newton ತೂಕ. ಇದು ತುಂಬ ಸೂಕ್ಷ್ಮವಾದಂತಹ ಕೆಲವು ವಿಚಾರಗಳು, ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಈರುಳ್ಳಿ ಕಾಂಡದ ರೂಪಾಂತರ ಅಂತ ಹೇಳಿದ್ದು ಯಾಕೆ ಅಂತ ನನ್ನ ಪ್ರಶ್ನೆ ಇತ್ತು. ನಿಮಗೆಲ್ಲ ಕಡೆ ಈರುಳ್ಳಿ ಮಾರ್ಪಡಿಸಿದ ಕಾಂಡ ಅಂತ ಮಾತ್ರ ಬರ್ತದೆ, ಅದು ಅದರ ತಿನ್ನುವ ಭಾಗ ಏನು ಅಂತ ಕೂಡ ಕ್ವಶನ್ ಬರ್ಬೋದು, ಅದು ಎಲೆ ಅಂತ ನೀವು ಅದನ್ನು ನೀವು ಆನ್ಸರ್ ಮಾಡ್ತೀರಿ. ಇಲ್ಲಿ ನಾನು ಅದಕ್ಕೆ ಮೂಲ, ಅದಕ್ಕೆ ನಾವು ಅದನ್ನು ಯಾಕೆ ಮಾರ್ಪಡಿಸಿದ ಕಾಂಡ ಅಂತ ಹೇಳುದು ಅಂತ ಹೇಳುವುದಕ್ಕೆ ನಾನಿಲ್ಲಿ ವಿವರಣೆಯನ್ನು ಕೊಟ್ಟು ನಾನು ಆಪ್ಷನ್ ಕೊಟ್ಟದ್ದು ಅಷ್ಟೇ. ಇದು ದೊಡ್ಡ ಏನು ವಿಶೇಷವಾದಂತಹ ಪ್ರಶ್ನೆ ಏನೂ ಅಲ್ಲ. ಈರುಳ್ಳಿ ಕಾಂಡದ ಮಾರ್ಪಡಿಸಿದ ಈರುಳ್ಳಿ ಕಾಂಡ ಮಾರ್ಪಡಿಸಿದ ರೂಪವನ್ನು ಹೊಂದಿದೆ, ಯಾಕೆ ಅದಕ್ಕೆ ರೀಸನ್ ಕೊಡಬೇಕಲ್ಲ, ಯಾವುದಕ್ಕಾದರೂ ನೀವು ರೀಸನ್ ಕೊಡಲೇಬೇಕು ಸೈನ್ಸಲ್ಲಿ ಅಲ್ವಾ. ಅದನ್ನು ಕೇಳಿದ್ದಷ್ಟೇ ಇಲ್ಲಿ. ಆನಿಯನ್ ಹ್ಯಾಸ್ ಎ ಮಾಡಿಫೈಡ್ ಫಾರ್ಮ್ ಆಫ್ ಸ್ಟೆಮ್ ಬಿಕಾಸ್ ಅಂತ ಕೊಟ್ಟು ಕ್ವಶನ್ ಕೊಟ್ಟದ್ದು, ಯಾಕಂದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ತಿರುಳು ಇರುವಂತಹ ತುಂಬ ಪ್ರಮಾಣದಲ್ಲಿ ಎಲೆಗಳನ್ನದು ಹೊಂದಿದೆ. ಇಟ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಫ್ಲೆಶಿ ಸ್ಕೇಲ್ ಲೀವ್ಸ್. ಅದು ಸರಿ, ಒಂದು ಈರುಳ್ಳಿ ಹೇಳಿದರೆ ನೀವು ತಿನ್ನುವ ಭಾಗ ಇದೆಯಲ್ಲ, ಅದು ಅದರ ಎಲೆಯದ್ದೇ ಒಂದು ಭಾಗ. ಓಕೆ, ಅಂದರೆ ನೀವು ಹೇಗೆ ಗೊತ್ತಾಗ್ತದೆ ನಿಮಗೆ, ಅದು ಸಣ್ಣ ಗಿಡ ಇರುವಾಗಲೇ ನೀವು ನೋಡಿ, ಹಾಗೆ ಅದರ ತುದಿ ಮೇಲುಗಡೆ ಹಸಿರಿರ್ತದೆ, ಕೆಳಗಡೆಗೆ ಫ್ಲೆಶಿ ರಚನೆ ಇರ್ತದೆ ಅಷ್ಟೇ. ಓಕೆ, ಹಾಗಾಗಿ ಅದು ಸರಿಯಾದ ಆಪ್ಷನ್ ಆಯಿತು.
ಇದರಲ್ಲಿ ಟರ್ಮಿನಲ್ ಮತ್ತು ಆಕ್ಸಿಲರಿ ಮೊಗ್ಗುಗಳಿರ್ತದೆ. ನೀವು ಈರುಳ್ಳಿಯನ್ನು ಸರಿ ಅರ್ಧಕ್ಕೆ ಕಟ್ ಮಾಡಿ ನೋಡಿ, ಅಲ್ಲಿ ಕೆಳಗಡೆಗೆ ಒಂದು ದಪ್ಪ ರಚನೆ, ಮೇಲುಗಡೆಗೆ ಅದರ ಎಸಳುಗಳ ಹಾಗೆ ರಚನೆ ಇರ್ತದೆ, ಆ ಹೊರಗಡೆಗೆ ಫುಲ್ ಒಂದು ಕವರ್ ಇರ್ತದೆ. ಓಕೆ, ಅಲ್ಲಿ ಆ ಒಳಗಡೆಗೆ ಸಣ್ಣ ರಚನೆಗಳು ಈ ರೀತಿ ಮೊಗ್ಗಿನ ಹಾಗೆ ರಚನೆ ಇರ್ತದಲ್ಲ, ಅದನ್ನೇ ಹೇಳಿದ್ದಿಲ್ಲಿ ಆಕ್ಸಿಲರಿ ಮೊಗ್ಗುಗಳು, ಅದು ಇರ್ತದೆ. ನಿಮಗೆ ನೋಡದಿದ್ದವರು ನೋಡಿ, ಈರುಳ್ಳಿಯನ್ನು ಸರಿ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ನೋಡಿ, ನಿಮಗೆ ಗೊತ್ತಾಗ್ತದೆ. ಅಥವಾ ಮಣ್ಣಿನಲ್ಲಿ ಅದನ್ನು ಸ್ವಲ್ಪ ಒಂದೆರಡು ದಿವಸ ನೀರಿನಲ್ಲಿ ಇಟ್ಟರೆ ನಿಮಗೆ ಅದರಲ್ಲಿ ಅಡ್ವೆಂಟೇಷಿಯಸ್ ರೂಟ್ಸ್ ಬರೋದು ಕಾಣ್ತದೆ. ಇದು ಮೂರನೇ ಆಪ್ಷನ್ ನಂದು, ಅಲ್ವಾ, ಸಿ ಆಪ್ಷನ್. ಅಡ್ವೆಂಟೇಷಿಯಸ್ ಬೇರುಗಳು ಹಿಂಭಾಗದ ಭಾಗದಲ್ಲಿ ಇರ್ತದೆ. ಇಲ್ಲಿ ಅಡ್ವೆಂಟೇಷಿಯಸ್ ರೂಟ್ಸ್ ಆರ್ ಪ್ರೆಸೆಂಟ್ ಆನ್ ದ ಪೋಸ್ಟೀರಿಯರ್ ಸೈಡ್, ಸರಿಯಲ್ಲ. ಈರುಳ್ಳಿಯನ್ನು ನೀವು ಸಾಮಾನ್ಯವಾಗಿ ಹೀಗೆ ಇಟ್ಟರೆ ಮೇಲುಭಾಗದಲ್ಲಿ ಎಲೆಗಳು ಬರುವಂತಹ ಭಾಗ ಅದು, ಅಡಿಭಾಗದ ನೋಡಿ ಒಂದು ಸಣ್ಣ ದಪ್ಪ ರಚನೆ ಕಾಣಿಸ್ತದೆ. ನೀವು ಅದನ್ನು ನೀರಿನಲ್ಲಿ ಇಟ್ಟರೆ, ಆ ಭಾಗ ನೀರಲ್ಲಿ ಇಟ್ಟರೆ ಪುಟ ಪುಟ್ಟ ಬೇರುಗಳು ಅದರಿಂದ ಬರೋದು ಕಾಣಿಸ್ತದೆ. ನಿಮಗೆ ಒಂದೆರಡು ದಿವಸದಲ್ಲಿ ಬಿಳಿ ಬಿಳಿ ಬೇರುಗಳು ಕಾಣಿಸ್ತದೆ ಅಲ್ವಾ. ನೀವು ಸೈನ್ಸ್ ತಗೊಂಡವರಾದರೆ ನಿಮಗೆ ಮೈಟಾಸಿಸ್ ಮಿಯಾಸಿಸ್ ಎಲ್ಲ ನೀವು ಪ್ರಯೋಗ ಮಾಡಿದ್ದು ಆ ಬೇರಿನ ರಚನೆಯಲ್ಲಿ ಮಾಡಿರ್ತೀರಿ ನೀವು. ಹಾಗಾಗಿ ಖಂಡಿತವಾಗಿ ನಿಮಗೆ ಅಲ್ಲಿ ಅಂತಹ ವಿಷಯಗಳು ನೆನಪಿರಲೇಬೇಕಾದದ್ದು. ಕಾಂಡ ಚಪ್ಪಟೆಯಾಗಿ ಸಣ್ಣ ರೂಪದಲ್ಲಿ ಅದು ಇರ್ತದೆ. ಅಲ್ಲಿ ಇನ್ನೊಂದು ಆಪ್ಷನ್ನು ಕೊಡ್ಬೋದಿತ್ತು ನಾನು, ಕಾಂಡ ಅಡಿಭಾಗದಲ್ಲಿ ದಪ್ಪ ಸಣ್ಣ ರಚನೆ ಕಾಣಿಸ್ತದೆ ಅಂತ ಒಂದು ನಾನು ಹೇಳ್ಬೋದಿತ್ತು. ಅದು ಕೂಡ ಯಾವುದಕ್ಕೆ, ಕಾಂಡದ ಮಾರ್ಪಾಟೆ ಅದು, ಅದರಿಂದ ಬೇರುಗಳು ಹೊರಗಡೆಗೆ ಬರುವುದು, ಸರಿಯಾ. ಹಾಗಾಗಿ ಇಲ್ಲಿ ನಿಮ್ಮ ಆಪ್ಷನ್ ಏನಾಗಿತ್ತು, ಎ ಬಿ ಸಿ ಮೂರೂ ಕೂಡ ಸರಿಯಾಗಿದೆ. ಅಲ್ಲಿ ಇಯನ್ನು ನೀವು ಆನ್ಸರ್ ಮಾಡಬೇಕಿತ್ತು. ಎ ಬಿ ಸಿ ಆರ್ ಕರೆಕ್ಟ್ ಅಂತ ಹೇಳುವಂಥದ್ದು ಆನ್ಸರ್ ಮಾಡಬೇಕಿತ್ತು. ಇಂತಹ ಪ್ರಶ್ನೆಗಳು ಅನೇಕ ನಿಮಗೆ ಬರ್ತದೆ. ಸ್ವಲ್ಪ ನೀವು ಆಚೆ ಈಚೆ ಯೋಚಿಸಿಕೊಂಡು ಅದಕ್ಕೆ ಆನ್ಸರ್ ಮಾಡಿ. ಅಲ್ಲಿ ಕೊಟ್ಟಂತಹ ಆಪ್ಷನ್ಗಳು ಏನೇನು ಇದೆ, ಮತ್ತು ಇನ್ನೊಂದು ನೆನಪಿಟ್ಕೊಳ್ಬೇಕಾದ ಮೇಲೆ ಇದರಲ್ಲಿ ಯಾವುದು ಸರಿ ಅಲ್ಲ ಅಥವಾ ಇದರಲ್ಲಿ ಯಾವುದು ತಪ್ಪು, ಈ ರೀತಿ ಕೊಟ್ಟಾಗ ನೀವು ಕೆಳಗಿನದ್ದನ್ನು ಯೋಚಿಸುವಂತಹ ರೀತಿಯೇ ಬೇರೆ. ಅದರಲ್ಲಿ ಇರುವಂಥದ್ದು ಯಾವುದು, ಇಲ್ಲದೇ ಇರುವಂಥದ್ದು ಯಾವುದು, ಅದನ್ನು ಕೂಡ ನೀವು ಯೋಚಿಸಬೇಕು, ಸರಿಯಾ. ಇನ್ನೊಂದು ಪ್ರಶ್ನೆ ಕೊಟ್ಟದ್ದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಈಗ ನಾನು ಹೇಳ್ತಾ ಇರುವಂಥದ್ದು ಗಮನ ಕೊಟ್ಟು ಕೇಳಿ. ಈ ಕೆಳಗಿನವುಗಳಲ್ಲಿ ಯಾವುದು ಕೋವೆಲೆನ್ಸಿಯ ಸಂಯುಕ್ತಕ್ಕೆ ಉದಾಹರಣೆ ಅಲ್ಲ ಅಂತ ಕ್ವಶನ್ ಕೊಟ್ಟದ್ದು. ಇಲ್ಲಿ ನಿಮಗೆ ಆಪ್ಷನ್ಸ್ ಏನೇನು ಕೊಟ್ಟಿದೆ, ಎನ್ ಎ ಟು ಒ ಸೋಡಿಯಂ ಆಕ್ಸೈಡನ್ನು ಕೊಟ್ಟಿದ್ದೀನಿ. ಸೋಡಿಯಂ ಆಕ್ಸೈಡ್, ಸೋಡಿಯಮ್ಮು ಮತ್ತು ಆಕ್ಸೈಡ್ ಆಕ್ಸಿಜನ್ ಸೇರಿ ಆದಂತಹ ಒಂದು ಸಂಯುಕ್ತ ಕೊಟ್ಟಿದ್ದೇನೆ. ಎರಡನೇದು ಎಚ್ ಟು ಒ ಕೊಟ್ಟಿದ್ದೇನೆ, ಎಚ್ ಟು ಒ ಜಲಜನಕ ಮತ್ತು ಆಮ್ಲಜನಕ ಸೇರಿ ಆದದ್ದು. ಮೂರನೆಯದು ಸಿ ಎಚ್ ಫೋರ್ ಮೀಥೇನ್ ಕೊಟ್ಟಿದ್ದೇನೆ, ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಸೇರಿ ಆದದ್ದು. ಎನ್ ಎಚ್ ತ್ರೀ ಅಮೋನಿಯಾ, ಇಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಸೇರಿ ಆದದ್ದು. ಫಸ್ಟ್ ಅದನ್ನು ನೀವು ನೋಡಲಿಕ್ಕೆ ಕಲಿಬೇಕು. ಇದರಲ್ಲಿ ಯಾವುದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಎಕ್ಸಾಂಪಲ್ ಆಫ್ ಕೋವೆಲೆಂಟ್ ಕಾಂಪೌಂಡ್ ಅಂತ ಕೇಳಿದ್ದು. ಹಾಗಾಗಿ ಒಂದು ಕೋವೆಲೆಂಟ್ ಸಂಬಂಧ ಅಲ್ಲ ಅಂತ ನಿಮಗೆ ಗೊತ್ತಾಗಬೇಕು. ಅಯಾನಿಕ್ ಬಂಧ ಮತ್ತು ಕೋವೆಲೆಂಟ್ ಬಂಧ, ಇಲ್ಲಿ ನೀವು ಯೋಚಿಸಬೇಕಾದದ್ದಲ್ವಾ. ಇಲ್ಲಿ ಅಯಾನಿಕ್ ಬಂಧ ಅಂದರೆ ಏನು, ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಇಲೆಕ್ಟ್ರಾನ್ ಪೂರ್ತಿ ವರ್ಗಾವಣೆ ಆಗಿ ಉಂಟಾದಂತಹ ಸಂಯುಕ್ತ ಅಂದರೆ ಅಯಾನಿಕ್ ಸಂಯುಕ್ತ. ಒಂದು ಪರಮಾಣುವಿನಿಂದ ಇನ್ನೊಂದಕ್ಕೆ ಹೋಗಬೇಕು ಅಂದರೆ ಅಯಾನಿಕ್ ಬಾಂಡ್ ಈಸ್ ಇನ್ ಬಿಟ್ವೀನ್ ಎ ಮೆಟಲ್ ಆ್ಯಂಡ್ ಎ ನಾನ್ ಮೆಟಲ್ ಹೇಳುವಂಥದ್ದು ನೀವು ಗಮನಕ್ಕೆ ತಗೊಳ್ಬೇಕು ಈ ಥರದ ಪ್ರಶ್ನೆಗಳು ಬಂದಾಗ. ಬರೀ ಅಯಾನಿಕ್ ಕಾಂಪೌಂಡ್ ಒಂದು ಪರಮಾಣು ಇನ್ನೊಂದು ಪರಮಾಣುವಿಗೆ ಹೋದದ್ದು ಅಂತ ಯೋಚನೆ ಮಾಡಿದರೆ ಸಾಲದು. ಅಯಾನಿಕ್ ಬಂಧ ಲೋಹ ಮತ್ತು ಅಲೋಹಗಳ ನಡುವೆಯೇ ಆಗುವುದು, ಲೋಹ ಮತ್ತು ಅಲೋಹಗಳ ನಡುವೆಯೇ ಅಯಾನಿಕ್ ಬಂಧ ಉಂಟಾಗುವುದು. ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಅಲೋಹಗಳ ಮಧ್ಯದಲ್ಲಿ ನಾನ್ ಮೆಟಲ್ಗಳ ಮಧ್ಯದಲ್ಲಿ ಉಂಟಾಗುವುದು ಯಾವಾಗಲೂ ಕೋವೆಲೆಂಟ್ ಸಂಯುಕ್ತ. ಇಲ್ಲಿ ಶೇರಿಂಗ್ ಆಫ್ ಇಲೆಕ್ಟ್ರಾನ್ಸ್ ಆಗ್ತದೆ, ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಪೂರ್ತಿ ವರ್ಗಾವಣೆ ಆಗೋದಿಲ್ಲ, ಅವು ಎರಡು ಪರಸ್ಪರ ಶೇರ್ ಮಾಡಿಕೊಳ್ಳುವಂಥದ್ದು, ಆಗ ಉಂಟಾಗುವಂಥದ್ದು ಕೋವೆಲೆನ್ಸಿಯ ಸಂಯುಕ್ತ. ಶೇರಿಂಗ್ ಆಫ್ ಇಲೆಕ್ಟ್ರಾನ್ಸ್ ಎಲ್ಲಿ ಅಂತ ಕೇಳಿದ ಕೂಡಲೇ ಅದು ಕೋವೆಲೆನ್ಸಿಗೆ ಬಂತು. ಹಾಗಾದರೆ ಇಲ್ಲಿ ಎನ್ ಎ ಟು ಒ, ಇಲ್ಲಿ ಎನ್ ಎ ಸೋಡಿಯಂ ಹೇಳಿದೆ ನಾನು ಆಲ್ರೆಡಿ, ಮೆಟಲ್ ಇದು, ಲೋಹ ಇದು, ಆಕ್ಸಿಜನ್ ಅಲೋಹ, ಉಳಿದದ್ದು ಮೂರು ಕೂಡ ನೀರು ಮೀಥೇನ್ ಮತ್ತು ಅಮೋನಿಯಾ, ಮೂರರಲ್ಲಿ ಕೂಡ ಇದ್ದದ್ದು ಏನು, ಅಲೋಹಗಳೇ ಎರಡೂ ಕೂಡ ನಾನ್ ಮೆಟಲ್ಗಳ ಮಧ್ಯದಲ್ಲೇ ಆದದ್ದು. ಓಕೆ, ಹಾಗಾಗಿ ಇಲ್ಲಿ ಡೆಫಿನೆಟ್ ಆಗಿ ಎನ್ ಎ ಟು ಒ ಸೋಡಿಯಂ ಆಕ್ಸೈಡ್ ಯಾವುದಕ್ಕೆ, ಕೋವೆಲೆನ್ಸಿಯ ಅಲ್ಲ, ಇದು ಅಯಾನಿಕ್ ಬಂಧ ಅಂತ ನೀವು ಅಥವಾ
ಅಯಾನಿಕ ಬಂಧವನ್ನು ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಅದು ಯೋಚಿಸಿಕೊಂಡು ನೀವು ಹೀಗೆ ಬರೀಬೇಕು. ಇಲ್ಲಿ ನಿಮಗೆ ಬಹಳ ಸರಳವಾದದ್ದು ಕೊಟ್ಟಿದ್ದಾರೆ, ಈಸಿ ಆಗ್ತದೆ ನಿಮಗೆ. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ದೊಡ್ಡ ಪ್ರಮಾಣಗಳನ್ನು ಅಥವಾ ಸಾಮಾನ್ಯವಾಗಿ ಸಿಗದೇ ಇದ್ದಂಥದ್ದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ನೀವು ನೆನಪಿಟ್ಕೊಳ್ಬೇಕಾದ್ದೇನು, ಒಂದು ಲೋಹ ಇನ್ನೊಂದು ಅಲೋಹ ಇರಬೇಕು ಅಯಾನಿಕ ಬಂಧದಲ್ಲಿ. ಇಲ್ಲಿ ಮೂರು ಇದನ್ನು ಕೊಟ್ಟು ಕೋವೆಲೆನ್ಸಿಯ ಯಾವುದು ಅಂತ ಕೇಳ್ಬೋದು. ಆಗ ಅಲೋಹ ಅಲೋಹಗಳು ಯಾವುದಿದೆ ಅಂತ ನೋಡಿಕೊಂಡು ಆನ್ಸರ್ ಬರೀರಿ. ಓಕೆ, ಸ್ವಲ್ಪ ಎನಲೈಸ್ ಮಾಡಿ. ಇದಕ್ಕೂ ಕೂಡ ತುಂಬ ಜನ ತಪ್ಪು ಮಾಡಿದ್ದೀರಿ ಖಂಡಿತವಾಗಿ. ಇದನ್ನೆಲ್ಲ ಗಮನ ಇಟ್ಟು ನೋಡಬೇಕು, ನೋಡಿಕೊಂಡು ನೀವು ಆನ್ಸರ್ ಮಾಡಿ, ಚೆನ್ನಾಗಿ ಆನ್ಸರ್ ಮಾಡಿ. ನಿಮಗೆ ಗೊತ್ತಿರ್ತದೆ, ನೀವು ಪ್ರಶ್ನೆಯನ್ನು ಅನಲೈಸ್ ಮಾಡುವ ರೀತಿಯನ್ನು ಬದಲಾಯಿಸಿಕೊಳ್ಬೇಕು. ಕಂಡ ತಕ್ಷಣ ಹೋ ಇದು ಆ ಕ್ವಶನ್ ಪೇಪರಲ್ಲಿ ಬಂದದ್ದು, ಇದರಲ್ಲಿ ಬಂದದ್ದು, ಆ ರೀತಿ ಯೋಚಿಸಬೇಡಿ. ಇಲ್ಲಿ ಪ್ರಶ್ನೆ ಏನಿದೆ, ಆಪ್ಷನ್ ಏನಿದೆ, ಎಲ್ಲಿಯೋ ಪ್ರಶ್ನೆಗಳು ಕಂಡಿರ್ತದೆ, ಅದನ್ನು ಬದಲಾಯಿಸಿ ಕೊಡ್ತಾರೆ ಇನ್ನೊಂದು ಪ್ರಶ್ನೆ ಪತ್ರಿಕೆ. ನಿಮಗೆ ಪಿ ಎಸ್ ಐಯಲ್ಲಿ ಒಂದು ಶಿಫ್ಟಲ್ಲಿರುವಂಥದ್ದಕ್ಕೆ ಒಂದು ರೀತಿಯ ಕ್ವಶನ್ ಇರ್ಬೋದು, ಇನ್ನೊಂದು ಅದೇ ಇನ್ನೊಂದು ಬೇರೆ ಪಿ ಎಸ್ ಐಯ ಬೇರೆ ಬೇರೆ ವಿಭಾಗಗಳಿದೆಯಲ್ಲ ಅದರಲ್ಲಿ ಇನ್ನೊಂದು ಕ್ವಶನ್ನಲ್ಲಿ ಅದನ್ನು ಸ್ವಲ್ಪ ಆಪ್ಷನನ್ನು ಅಥವಾ ಕ್ವಶನನ್ನು ಸ್ವಲ್ಪ ಬದಲಾಯಿಸಿ ಕೊಡ್ಬೋದು. ನೀವು ಅಲ್ಲಿ ಅದನ್ನು ನೋಡಿದ್ದೀರಿ, ಆ ಕ್ವಶನ್ ಪೇಪರಲ್ಲಿದ್ದ ಹಾಗೆ ಬಂತು ಅಂತ ಆ ಶಬ್ದ ಕಂಡ ತಕ್ಷಣ ಸಣ್ಣ ಮಕ್ಕಳು ಮಾಡುವ ಹಾಗೆ ಆನ್ಸರ್ ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆ, ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಥಿಂಕ್ ಮಾಡುವಾಗೆ ಮಾಡಿರ್ತಾರೆ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಓಕೆ, ಚೆನ್ನಾಗಿ ಬರೀರಿ. ಎಲ್ಲರಿಗೂ ಯಾವುದೇ ಪರೀಕ್ಷೆ ಬರೀರಿ, ಚೆನ್ನಾಗಿ ಬರೀರಿ. ನಿಮಗೆ ಆತ್ಮತೃಪ್ತಿ ಇರಬೇಕು. ಜಾಬ್ ಸಿಕ್ಕಿತ ಬಿಟ್ಟಿದಾಗ ಆಮೇಲೆ ನೀವು ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಚೆನ್ನಾಗಿ ಬರೀರಿ. ಓಕೆ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿದರೆ ನಿಮಗೆ ಹೆಚ್ಚು ಪ್ರಯೋಜನ ಆಗ್ತದೆ. ಓಕೆ, ಥ್ಯಾಂಕ್ ಯು.